ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗದಿರಿ? ಆರಾಮದಿರೇನ? ಸೊ ಹ್ಯಾಪಿ ಸಂಡೇ. ಇವತ್ ಸಂಡೇ ಐತಿ. ಸಂಡೇ ವ್ಲಾಗ್ ನಿಮ್ ಜೊತೆನ ಇವತ್ ಶೇರ್ ಮಾಡಾಕತ್ತೀನಿ. ಸೊ ಸಂಡೇ ಅಂತೂ ಹೆಂಗಿರ್ತೈತಿ ನಿಮಗ್ ಗೊತ್ತೈತಿ, ಹೆಸರಿಗೆನ ಬರೋ ಸಂಡೇ ಇರ್ತೈತಿ. ಅದರ್ವೈಸ್ ನಮ್ಮ ವೀಕ್ ಡೇಸ್ಗಿಂತ ಸಂಡೇ ಹೆಚ್ಚು ಬ್ಯುಸಿ ಆಗ್ತೈತಿ. ಬಿಕಾಸ್ ವೀಕ್ ಡೇಸ್ ಒಳಗ ಗಡ್ಬಡಿ ಒಳಗ ನಮ್ಮ ಡೈಲಿ ರುಟೀನ್ ಒಳಗ ಏನೇನು ಕೆಲಸ ನಮಗೆ ಮಾಡಕ್ಕೆ ಆಗಂಗಿಲ್ಲ, ನಾವು ಅದನ್ನೆಲ್ಲ ಸಟರ್ಡೆ ಸಂಡೇ ಪೋಸ್ಟ್ಪೋನ್ ಮಾಡಿಬರ್ತೀವಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಂದು ಆಗೈತಿ. ಇವತ್ತು ಸಂಡೇ ಇರೋದ್ರಿಂದ ನಂದು ಹೆಚ್ಚಿನ ರುಟೀನ್ ಬ್ಯುಸಿ ಐತಿ. ವೀಕ್ ಡೇಸ್ ಒಳಗೆ ನಾ ಏನೇನು ಕೆಲಸ ನಂಗೆ ಮಾಡೋಕ್ಕಾಗಿಲ್ಲ, ಮತ್ತು ಇವತ್ತು ಅವ್ನು ಮಾಡಬೇಕು ಅಂದ ಮುಂಜಾನೆದಿಂದ ಒನ್ ಬೈ ಒನ್ ಎಲ್ಲಾನು ಕೆಲಸ ಕಂಪ್ಲೀಟ್ ಮಾಡಾಕತ್ತೀನಿ. ಅಕ್ಕ ಇಂಥದ್ದು ಏನಪ್ಪ ಕೆಲಸ ಮಾಡಾಕತ್ತೀರ ಅಂದ್ರೆ ಹೋಮ್ ಕ್ಲೀನಿಂಗ್ ಇರ್ತೈತಿ. ಡೈಲಿ ನಾವು ಕಸ ಅದು ಉಡ್ಕೊಂಡಿರ್ತೀವಿ, ಬಟ್ ಕೆಲವೊಂದು ಪಾರ್ಟ್ಸ್ ನಾವು ಕ್ಲೀನಿಂಗ್ ಮಾಡ್ಕೊತ ಕೂತ್ರೆ ಭಾಳ ಟೈಮ್ ಉಳಿತೈತಿ. ಸೊ ಹಿಂಗಾಗಿ ಇವತ್ತು ಸಂಡೇ ಇತ್ತಣ್ಣ, ಇವತ್ತೆಲ್ಲ ಕಂಪ್ಲೀಟ್ ಮಾಡಿದ್ನಿ. ಭಾಳ ಬಟ್ಟೆ ನನ್ನ ಹಸ್ಬೆಂಡ್ದು ಒಂದು ಸ್ವಲ್ಪ ಎಲ್ಲ ಆಫೀಸ್ ಫಾರ್ಮಲ್ ಡ್ರೆಸ್ಸಸ್ ಇರ್ತಾವೆ ಅವನ್ನೂ ಎಲ್ಲ ನೋಡಿಕೊಂಡು ಸ್ವಲ್ಪ ಎಲ್ಲ ವಾಶಕ್ಕೆ ಕೊಟ್ಟು ಇಸ್ತ್ರಿ ಮಾಡೋಕ್ಕೆಲ್ಲ ರೆಡಿ ಮಾಡಿಡೋದಿತ್ತು. ಬ್ಯಾಗ್ ಮತ್ತು ನನ್ನೂ ಭಾಳಷ್ಟು ಕುರ್ತೀಸ್ನ ಹಂಗೆ ಇಟ್ಟಿದ್ನಿ. ಬಿಕಾಸ್ ಹೊಸವದು ಇರ್ತಾವಲ್ಲ, ಸೊ ಇಮ್ಮಿಡಿಯೇಟ್ಲಿ ಅವು ಅಂಟಿಗೆ ಕೊಡೋ ಮುಂದೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗ್ತೈತಿ, ಅದರ್ವೈಸ್ ಅವು ಕುರ್ತೀಸ್ ಎಲ್ಲ ಖರಾಬ್ ಆಗ್ತಾವೆ. ಹಿಂಗಾಗಿ ಅವನು ಎಲ್ಲ ನಾ ಹಂಗೆ ಇಟ್ಟಿದ್ನಿ. ಸೊ ಅವನ್ನೆಲ್ಲ ತೆಗೆದು ನೋಡಿ ಏನೇನು ಒಗ್ಯಾಕೆ ಕೊಡುತೈತಿ, ಏನೇನು ಇಸ್ತ್ರಿ ಕೊಡುತೈತಿ, ಈ ರೀತಿ ಎಲ್ಲ ಇವತ್ತು ಕಂಪ್ಲೀಟ್ ನಂದು ಏನೇನು ಪೋಸ್ಟ್ಪೋನ್ ಆಗಿದ್ದು ಕೆಲಸ ಇದ್ದವಲ್ಲ ಅವೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಅಂದರೆ ನಾರ್ಮಲ್ ಡೇಸ್ಗಿಂತ ಹೆಚ್ಚು ಕೆಲಸ ಮಾಡಿದ್ರು ಆ್ಯಸ್ ಇಟ್ ಈಸ್ ನಾ ಡೇ ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಅದರ್ ಡೇಕನ ನಂದು ಇಷ್ಟೆಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಯಾಕಪ್ಪ ಆಯಿತು ಅಂತಂದ್ರೆ ನಾನು ಫ್ರೆಂಡ್ಸ್ ಒಂದು ಹೊಸ ಹ್ಯಾಬಿಟ್ ಸ್ಟಾರ್ಟ್ ಮಾಡೀನಿ. ಹೊಸದಂತೇನಿಲ್ಲ, ಆ್ಯಕ್ಚುಲಿ ಹಳಿದನ ಹ್ಯಾಬಿಟ್ ಐತಿ ಅದು. ಚಿಕ್ಕೋಡಿ ಒಳಗಿದ್ದಾಗ ನೀವೆಲ್ಲರೂ ಚಿಕ್ಕೋಡಿದಿಂದ ನನ್ನ ಬ್ಲಾಗ್ಸ್ ನೋಡಾಕತ್ತಿದ್ರೆ ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ನಾ ಡೈಲಿ 5 ಗಂಟೆ ಕೇಳ್ತಿದ್ನಿ. ಬಿಕಾಸ್ ನನ್ನ ಬ್ರದರ್ ಇನ್ಲಾ ಇಲ್ಲಿ ಬರ್ತಿದ್ರು ಬೆಳಗಾವಿಗೆ, ಅವಾಗೂ ನಮ್ಮ ಶಾಪ್ ಬೆಳಗಾವಿ ಒಳಗೆ ಇತ್ತು. ಸೊ ಅವ್ರು ಬರ್ತಿದ್ರು ಟಿಫಿನ್ ತೊಗೊಂಡು ಬರ್ತಿದ್ರು. ಸೊ ಹಿಂಗಾಗಿ ಅಡುಗೆ ಎಲ್ಲ ನಾವು ಮಾಡ್ತಿದ್ವಿ ಜಲ್ದಿ ಬೆಳಗ್ಗೆನ. ಸೊ 10 ಗಂಟೆ ಅಂದರೆ ಟೋಟಲಿ ಎಲ್ಲ ಅಂದರೆ ಎಲ್ಲ ಕೆಲಸ ನಮ್ಮದು ಕಂಪ್ಲೀಟ್ ಆಗಿಬಿಡ್ತಿತ್ತು. ಬಟ್ ಬೆಳಗಾವಿ ಪರಿಣ ಕಂಪ್ಯಾರಿಟಿವ್ಲಿ ಟಿಫಿನ್ದೇನು ಸ್ಟ್ರೆಸ್ ಇರ್ತೈತಲ್ಲ ಅಥವಾ ಟಿಫಿನ್ದೇನು ಕೆಲಸ ಇರ್ತೈತಲ್ಲ ಅದು ಕಡಿಮೆ ಆಯಿತು. ಸ್ಯಾಂಡ್ವಿಚ್ ಟಿಫಿನ್ ಇರ್ತೈತಿ, ಬಟ್ ಅಷ್ಟೊಂದೇನು ಹೆವಿ ಅಡುಗೆ ಮಾಡ್ಬೇಕಂತ ಏನಿರಂಗಿಲ್ಲ. ಸಿಂಪ್ಲಿ ಆಕಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರೆ ಮುಗೀತು. ಸೊ ಬ್ರೇಕ್ಫಾಸ್ಟ್ಗೆ ಏನು ಮಾಡಿರ್ತೀವಿ ಅದೇ ಸ್ನ್ಯಾಕ್ಸ್ ಆಕಿ ಹಾಕಿ ಕಳಿಸಿರ್ತೀವಿ ಡಬ್ಬಾಗ. ಹಿಂಗಾಗಿ ಎದಕ್ಕಪ್ಪ ಇಷ್ಟು ಜಲ್ದಿ ಹೇಳೋದು, ಏನು ಕೆಲಸ ಇರಂಗಿಲ್ಲ. ಹಿಂಗಾಗಿ ಒಂದು ಸ್ವಲ್ಪ ಇನ್ ಬಿಟ್ವೀನ್ ಪಿರಿಯಡ್ ಒಳಗೆ ನಾನು ಲೇಸಿ ಆಗಿದ್ನಿ, ಲೇಟಾಗಿ ಹೇಳಕತ್ತಿದ್ನಿ. ಬಟ್ ಅದ್ರ ಪರಿಣಾಮ ಏನಾಗಕತ್ತಂದ್ರೆ ಮುಂದೆ ನಾನು ಎಲ್ಲ ಕೆಲಸ ಭಾಳ ಲೇಟ್ 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 ಆಗಕತ್ತು. ಮತ್ತು ಅದರಿಂದ ಏನಾಗ್ತೈತಿ, ನಮಗೆ ಕೆಲಸ ರೇ ಮಾಡೋದಿರ್ತೈತಿ. ಬಟ್ ಟೈಮ್ ಕಡಿಮೆ ಇದ್ದಾಗ ನಮಗೆ ಭಾಳ ಸ್ಟ್ರೆಸ್ ಔಟ್ ಆಗಿ ಶಡಿಪಡಿ ಶಡಿಪಡಿ ಆಗ್ತೈತಿ, ಮನ್ಯಾಗ ಎಲ್ಲರಿಗೆ ಸೀಟ್ ತೆಗಿತೀವಿ. ಸೊ ನಂಗೆ ರಿಯಲೈಸ್ ಆಗಕತ್ತು, ಇಲ್ಲ ನನ್ನ ಹಳಿ ರುಟೀನ ಕರೆಕ್ಟ್ ಇತ್ತು, ನಾ ಜಲ್ದಿನ ಹೇಳಬೇಕು ಅಂದ್ರೆ ನಾ ಎಲ್ಲ ಕೆಲಸ ನೀಟಾಗಿ ಕಂಪ್ಲೀಟಾಗಿ ಎಲ್ಲ ಟೈಮ್ ಸರಿ ಕಂಪ್ಲೀಟ್ ಆಗ್ತಾವೆ ಅಂತ ಹಿಂದೆಲ್ಲ ನೋಡ್ಬೋದು. ಸಾನ್ವಿ ಎಲ್ಲ ಆಟೋನ್ಗೆ ಆಟ ಆಡಿ ಎಲ್ಲ ಈಗ ಹಂಗೆ ಇಟ್ಟು ಹೋಗ್ಯಾಳು. ಸೊ ಅವನು ಎಲ್ಲ ಈಗ ತೆಗೆಕ್ಕಿದ್ದೀನಿ. ಸೊ ಯೆಸ್, ನಂಗೆ ಅದು ರಿಯಲೈಸ್ ಆದಮೇಲೆ ನಾ ಈಗ 2 ದಿನ ಆಯಿತು, ಇಯರ್ 2020 ಸ್ಟಾರ್ಟ್ ಆಯಿತು ಹೊಸ ವರ್ಷ. ಸೊ ಭಾಳೇನೋ ಭಾಳ ದಿನ ನಂಗೆ ಬಿಟ್ಟಿರಲಿಲ್ಲ, ಜಸ್ಟ್ ಬೆಳಗಾವಿಗೆ ಬಂದ್ಕೊಳ್ಳೆ ಒಂದು 2 ತಿಂಗಳು ನಾ ಲೇಸಿ ಆಗಿದ್ನಿ. ಸೊ ಇನ್ ಬಿಟ್ಟು ಸೊ 2 ದಿನ ಆಯಿತು, ನಾ ಈಗ ಕಂಪ್ಲೀಟ್ಲಿ ಮುಂಜಾನೆ ಜಲ್ದಿ ಹೇಳಕತ್ತೀನಿ. ಸೊ ಅದರಿಂದ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ನಂಗೆ ಸಿಗಾಕತ್ತೈತಿ. ಬಿಕಾಸ್ ಒಂದರೆ ಮುಂಜಾನೆ ಎದ್ಕೊಳ್ಳೋಕೆ ಗೊತ್ತಿಲ್ಲ, ಏನೋ ಹೇಳಕ್ ವಲ್ಲ ಅನಿಸ್ತೈತಿ, ಬಟ್ ಎದ್ದ ಮೇಲೆ ಇಷ್ಟು ಫ್ರೆಶ್ ಫೀಲ್ ಆಗ್ತೈತಲ್ಲ, ಇಷ್ಟು ಚಲೋ ಅನಿಸ್ತೈತಲ್ಲ, ಮನಸ್ಸು ಒಂಥರ ಫ್ರೆಶ್ ಫ್ರೆಶ್, ಕೆಲಸ ಮಾಡೋಕ್ಕೆ ಮೂಡ್ ಫ್ರೆಶ್ ಅನಿಸ್ತೈತಿ, ಕೆಲಸನೂ ಪಟ ಪಟ ಆಗ್ತಾವೆ, ಟೈಮ್ ಹೆಚ್ಚು ಹತ್ತಂಗಿಲ್ಲ. ಮತ್ತು ಆಬ್ವಿಯಸ್ಲಿ ಕೆಲಸ ಎಲ್ಲ ಟೈಮ್ ಸರಿ ಕಂಪ್ಲೀಟ್ ಆದಮೇಲೆ ನಮ್ದು ಹೋಲ್ ದಿನ ಮುಖಾನು ಹ್ಯಾಪಿ ಆಗಿರ್ತೈತಿ. ಸೊ ಅದು ಅಂತೂ ನನ್ನ ಜೊತೆ ಆಗಕತ್ತೈತಿ, ಫಟಾಫಟ ಎಲ್ಲ ಚಂದಂಗೆ ನೀಟಂಗೆ ನಾ ಅಂದ್ಕೊಂಡಂಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಗಕತ್ತಾವು. ಸೊ ಅದು ಚಲೋ ಅನ್ನಿಸ್ತು. ಸೊ ನಾ ಟ್ರೈ ಮಾಡಾಕಿದ್ದೀನಿ, ಇದು ನನ್ನ ಹ್ಯಾಬಿಟ್ ಒಟ್ಟು ಮುರಿಬಾರ್ದು, ಡೈಲಿ ಮುಂಜಾನೆ ಜಲ್ದಿನ ಹೇಳೋದೈತಿ. ಆಮೇಲೆ ಎಲ್ಲ ಆಗೈತಿ ಈಗ ಕೆಲಸ, ಪೋಸ್ಟ್ಪೋನ್ ಏನೇನೋ ಉಳಿದಿದ್ದು ಅವೆಲ್ಲ ಕೆಲಸ ಆಗೈತಿ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಏನು ಮಾಡಾಕತ್ತೀವಿ, ನಾಷ್ಟಾಗೆ ಏನು ಮಾಡಾಕತ್ತೀವಿ ಅಂದರೆ ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡಾಕತ್ತೀವಿ. ಶಾವ್ಗೆ ಏನು ಮಾಡ್ತೀವಿ ನಾವು, ವರ್ಷಕ್ಕೊಮ್ಮೆನ ಮನೆಯಾಗ ಶಾವ್ಗೆ ಮಾಡಿಕೊಡೋರು ಭಾಳ ಜನ ಸಿಗ್ತಾರೆ. ಸೊ ಅವ್ರ ಕಡೆ ವರ್ಷಕ್ಕೊಮ್ಮೆನ 5 ಕೆಜಿ ಶಾವ್ಗೆ ನಾವು ಮಾಡಿಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದನ್ನ ಹಬ್ಬ ಹುಣ್ಣಿಮೆ ಇದ್ದಾಗ ಅಥವಾ ಮನೆಯಾಗೆ ಏನಾದರೂ ಫಂಕ್ಷನ್ ಇದ್ದಾಗ ಆ್ಯಸ್ ಅ ಶಾವ್ಗೆ ಪಾಯಸ ಅಂತ ಸ್ವೀಟ್ ಅದು ಮಾಡ್ಕೊಂಡಿರ್ತೀವಿ. ಸಾರಿ, ಆಮೇಲೆ ಬ್ರೇಕ್ಫಾಸ್ಟ್ಗೆ ಅದನ್ನ ಒಗ್ಗರಣೆ ಹಾಕಿ ಶಾವ್ಗೆ ಉಪ್ಪಿಟ್ಟು ಅಂತೂ ಮಾಡ್ಕೋತೀವಿ. ಆ್ಯಕ್ಚುಲಿ ಈಗ ಡಿಮಾರ್ಟ್ ಆಗಲಿ ಬೇರೆ ಬೇರೆ ಶಾಪ್ಸ್ ಒಳಗಾಗಲಿ ಶಾವ್ಗೆದು ಡೈರೆಕ್ಟ್ಲಿ ರೆಡಿಮೇಡ್ ಪ್ಯಾಕೆಟ್ ನಮಗೆ ಸಿಗ್ತಾವೆ. ನಮಗೆ ಪೈಸಾ ಶಾವ್ಗೆ ಪೈಸಾ ಅದು ಮಾಡೋದಿತ್ತಂದ್ರೆ
ಬಟ್ ನಾವು ಅದನ್ನೇನು ಜಾಸ್ತಿ ಪ್ರಿಫರ್ ಮಾಡೋಂಗಿಲ್ಲ, ಹೋಮ್ ಮೇಡ್ ಶಾಂಗಿನ ಮಾಡಿಸ್ಕೋತೀವಿ. ಸೊ ನಮ್ಗತ್ಲೆ ನೀವು ಹೋಮ್ ಮೇಡ್ ಶಾಂಗಿ ವರ್ಷಕ್ಕೊಮ್ಮೆ ಮಾಡಿಸ್ಕೋತಿದ್ರ ಕಮೆಂಟ್ ಒಳಗೆ ಹೇಳ್ರಿ, ಅಥವಾ ನೀವು ರೆಡಿಮೇಡ್ ಪ್ಯಾಕೆಟ್ಸ್ ತಂದು ಯೂಸ್ ಮಾಡಕತ್ತಿದ್ರ ಅದನ್ನು ಹೇಳ್ರಿ. ಬರೀ ಶಾಂಗಿ ಪಾಯಸ ನಾವು ಹೆಂಗೆ ಮಾಡ್ತೀವಿ ಅದನ್ನ ಬ್ರೇಕ್ಫಾಸ್ಟ್ ರೆಸಿಪಿ ಇವತ್ತಿನ ಬ್ಲಾಗ್ಗಳಂಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೆಂಗೆ ಅನಿಸ್ತೈತಿ ನೀವು ಹಿಂಗೆ ಮಾಡ್ತಿದ್ರೆ ಕಮೆಂಟ್ ಒಳಗೆ ಹೇಳ್ರಿ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಬರೋಣ. ಶಾಂಗಿ ಉಪ್ಪಿಟ್ಟು ಮಾಡೋಗಿತ್ತ ಫಸ್ಟ್ ಶಾಂಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಹುರಿಬೇಕಾದ್ರೆ ಭಾಳ ಜಾಸ್ತಿ ಅದರ ಕಲರ್ ಕಪ್ಪಾಗಬಾರ್ದು, ಒಂದು ಸ್ವಲ್ಪನೇ ಬ್ರೌನಿಷ್ ಕಲರ್ ಬರಬೇಕು ಅಲ್ಲಿ ತನಕ ಹುರಿಬೇಕು. ಶಾಂಗಿ ಒಂದು ಸ್ವಲ್ಪ ಡೆಲಿಕೇಟ್ ಇರ್ತವೆ, ಹೀಗಾಗಿ ಹುರಿಬೇಕಾದ್ರೆ ಒಂದು ಸ್ವಲ್ಪ ಸಾವ್ಕಾಶ್ ಹುರಿಬೇಕು, ಅದರ್ವೈಸ್ ಅದು ಎಲ್ಲ ಪುಡಿ ಪುಡಿ ಆಗ್ತೈತಿ. ಸೊ ಸಾವ್ಕಾಶ್ ನಿಧಾನ ಲೋ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಹುರಿದ ಮೇಲೆ ನಾವು ಉಪ್ಪಿಟ್ಟು ಹೆಂಗೆ ಒಗ್ಗರಣೆ ಹಾಕ್ತೀವಲ್ಲ ಸೇಮ್ ಅದೇ ರೀತಿ ಸೇಮ್ ಅದೇ ಒಗ್ಗರಣೆ ಬರ್ತೈತಿ. ಒಂದು ಸ್ವಲ್ಪ ಎಣ್ಣೆ, ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸ್ವಿ, ಸಾಸ್ವಿ ಕಾದ್ಮೇಲೆ ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಅರಿಶಿಣ, ಈ ರೀತಿ ಎಲ್ಲ ಒಗ್ಗರಣೆಗೆ ಏನೇನು ಹಾಕ್ತೀವಲ್ಲ ಕರಿಬೇವ, ಕೊತ್ತಂಬರಿ, ಆ ರೀತಿ ಎಲ್ಲನೂ ಅದರೊಳಗೆ ಹಾಕ್ಕೊಂಡು ಎಣ್ಣೆ ಒಳಗೆ ಒಂದು ಸ್ವಲ್ಪನೇ ಫ್ರೈ ಆಗಕ್ಕೆ ಬಿಡಬೇಕು. ಹಸಿಮೆಣಸಿನ್ಕಾಯಿ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಕಡಿಮೆ ಜಾಸ್ತಿ ಹಾಕೋಬೋದು, ಬಿಕಾಸ್ ಖಾರ ಹೆಂಗೆ ಇಂಟ್ರೆಸ್ಟ್ ಇರ್ತೈತೆ ಹಂಗೆ ಖಾರ ಹೆಚ್ಚು ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಹೆಚ್ಚು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಅದರ್ವೈಸ್ ಮೀಡಿಯಮ್ ಹಾಕ್ಕೋಬೋದು. ನಾವೆಲ್ಲ ಮನ್ಯಾಗ ಮೀಡಿಯಮ್ ಫ್ಲೇವರನ್ನು ಮಾಡ್ತೀವಿ, ಹೀಗಾಗಿ ಜಾಸ್ತಿ ನಾವು ಹಸಿಮೆಣಸಿನ್ಕಾಯಿ ಹಾಕೋಂಗಿಲ್ಲ. ಸೊ ಇಷ್ಟೆಲ್ಲ ಹಾಕಿದ ಮೇಲೆ ಇದು ಎಲ್ಲ ಚಂದಂಗೆ ಎಣ್ಣೆ ಒಳಗೆ ಸಾಫ್ಟಾಗಿ ನೀಟಾಗಿ ಫ್ರೈ ಆದಮೇಲೆ ಇದ್ರೊಳಗೆ ನೀರು ಹಾಕ್ಕೋಬೇಕು. ನೀರು ಎಷ್ಟು ಹಾಕ್ಕೋಬೇಕು ಅಂದ್ರೆ ನೀವು ಒಂದು ವಾಟಿ ಶಾಂಗಿಗೆ ಎರಡೂವರೆ ವಾಟಿ ನೀರು, ಈ ಪ್ರಮಾಣ ಒಳಗೆ ನೀರು ಹಾಕಿ ಉಪ್ಪು ಹಾಕಬೇಕು, ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಿಂಡಬೇಕು. ಇದು ಎಲ್ಲಾನು ಚಂದಂಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರೋಕೆ ಬಿಟ್ಬಿಡಬೇಕು. ಈ ನೀರು ಕುದಿ ಬರಾಕತ್ತಾನ ನಾವು ಆಲ್ರೆಡಿ ಏನು ಹುರಿದಿದ್ದ ಶಾಂಗಿ ಮಾಡಿ ಸೈಡ್ ಇಟ್ಕೊಂಡಿವಿ, ಆ ಹುರಿದಿದ್ದ ಶಾಂಗಿ ಎಲ್ಲ ಈ ನೀರು ಒಳಗೆ ಮಿಕ್ಸ್ ಮಾಡಬೇಕು. ಸೇಮ್ ಉಪ್ಪಿಟ್ಟು ಹೆಂಗೆ ಮಾಡ್ತೀವಲ್ಲ ಅದೇ ರೆಸಿಪಿನ ಇದಕ್ಕೆ ಫಾಲೋ ಮಾಡಬೇಕು. ಸೊ ಒಂದು 2 ನಿಮಿಷ ಶಾಂಗಿ ಹಾಕಿದ ಮೇಲೆ ಲೋ ಫ್ಲೇಮ್ ಇಟ್ಟು ಅದ್ರ ಮೇಲೆ ಮುಚ್ಚಿ ಒಂದು ಸ್ವಲ್ಪನ ಶಾಂಗಿ ಕುದಿಯಕ್ಕೆ ಹಂಗೆ ಬಿಟ್ಬಿಡಬೇಕು. ಶಾಂಗಿ ಎಲ್ಲ ಸಾಫ್ಟಾಗಿ ನೀಟಾಗಿ ನೀರೊಳಗೆ ಕುದ್ದು ಸೇಮ್ ನೀರೆಲ್ಲ ಹಿರ್ಕೊಂಡು ಉಪ್ಪಿಟ್ಟು ಹೆಂಗೆ ರೆಡಿ ಆಗ್ತೈತಲ್ಲ ಸೇಮ್ ಅದೇ ರೀತಿ ರೆಡಿ ಆಗ್ತೈತಿ. ಸೊ ನೀವು ವಿಡಿಯೋ ಒಳಗೂ ನೋಡಕತ್ತಿರ್ಬೋದು ಎಷ್ಟು ಕ್ವಿಕ್ ಆ್ಯಂಡ್ ಈಸಿ ಐತಿ ನೀವು ನೋಡ್ಬೋದು. ಮತ್ತು ಸೇಮ್ ಈಗಂತೂ ಮ್ಯಾಗಿ ಎಲ್ಲರಿಗೆ ಸೇರ್ತೈತಿ, ನೂಡಲ್ಸ್ ಎಲ್ಲರಿಗೆ ಸೇರ್ತೈತಿ. ಸೊ ಇದು ನಮ್ಮದು ಒಂದು ದೇಸಿ ಮ್ಯಾಗಿ ಅಂತೂ ನೀವು ಅನ್ಬೋದು. ಸಣ್ಣ ಹುಡುಗರಿಗೆ ಮನ್ಯಾಗ ಮ್ಯಾಗಿ ಅಂತೂ ನೀವು ಕೊಡ್ಬೋದು. ಸೊ ಭಾಳ ಟೇಸ್ಟಿ ಆಗ್ತೈತಿ. ಆಲ್ರೆಡಿ ಭಾಳ ಜನ ಶಾಂಗಿ ಉಪ್ಪಿಟ್ಟು ಮಾಡ್ತಾರೋ, ಬಿಕಾಸ್ ನಮ್ಮ ಸೈಡ್ ಅಂತೂ ಶಾಂಗಿ ಉಪ್ಪಿಟ್ಟು ಭಾಳ ಕಾಮನ್ ಐತಿ. ನೀವು ಮಾಡ್ತಿದ್ರೆ ಕಮೆಂಟ್ ಒಳಗೆ ಹೇಳ್ರಿ, ಮಾಡ್ತಿಲ್ಲಾಗಿದ್ರೆ ಈ ರೆಸಿಪಿ ಒಂದ್ಸರ್ತಿ ಖಂಡಿತ ಮನ್ಯಾಗೆ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅನ್ನೋದು ಹೇಳ್ರಿ. ಇದ್ರೊಳಗೆ ಬೇಕಾದ್ರೆ ಮತ್ತೆ ಏನಾದರೂ ವೆಜಿಟೇಬಲ್ಸ್ ನಿಮ್ಗೆ ಆ್ಯಡ್ ಮಾಡ್ದಿತ್ತಂದ್ರೆ ನೀವು ಮಾಡ್ಬೋದು. ಶನಿವಾರ ಫ್ರೆಂಡ್ಸ್ ರಾಮನಾಥ್ ಮಂಗಲ್ ಕಾರ್ಯಾಲಯ ಒಳಗೆ ಮಿಸಲ್ ಫೆಸ್ಟ್ ಇತ್ತು. ಆಲ್ರೆಡಿ ನೀವು ಮಿಸ್ಟರ್ ಆ್ಯಂಡ್ ಮಿಸಸ್ ವಿನಯ್ ಚಾನಲ್ ನೋಡಿದ್ರೆ ವಿಡಿಯೋ ನೋಡಿರ್ಬೋದು, ನೋಡಿಲ್ಲಾಗಿದ್ರೆ ವಿಡಿಯೋ ಶೇರ್ ಮಾಡೀವಿ. ಮಿಸಲ್ ಫೆಸ್ಟ್ ಹೆಂಗಿತ್ತು, ಯಾವ್ಯಾವ ಅಲ್ಲೆಲ್ಲ ಮಿಸಲ್ದು ವೆರೈಟೀಸ್ ಅವೈಲೇಬಲ್ ಇದ್ದವು, ನಾವು ಏನೇನು ಮಜಾ ಮಾಡಿದ್ವಿ, ಏನೇನು ಎಲ್ಲ ಫುಲ್ ಬೇರೆ 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 ಫುಡ್ ಟ್ರೈ ಮಾಡಿದ್ವಿ ಎಲ್ಲನೂ ಶೇರ್ ಮಾಡೀವಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ನೀವಿನ್ನೂ ತನಕ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ರಿ. ಇದು ಯಾಕಪ್ಪ ಅಕ್ಕ ನಮ್ಮ ಜೊತೆ ಎಲ್ಲಾನು ಇಲ್ಲಿ ಶೇರ್ ಮಾಡಕತ್ತೀರ ಅಂದ್ರೆ, ಮಿಸಲ್ ಫೆಸ್ಟ್ಗೆ ಹೋದಾಗ ಭಾಳ ಜನ ಸಬ್ಸ್ಕ್ರೈಬರ್ಸ್ ಭೇಟಿಯಾದ್ರು, ಹೀಗಾಗಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಹೀಗಾಗಿ ಅದನ್ನು ಎಲ್ಲಾನು ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಕ್ರೌಡ್ ನೀವು ನೋಡ್ಬೋದು ಎಷ್ಟು ಜಾಸ್ತಿ ಇತ್ತು. ಸೊ ಈಗೇನು ಫೋಟೋ ಬತ್ತಲ್ಲ, ಇವರು ಶ್ರೀದೇವಿ ಅಂತ ಅವ್ರ ಮಗಳು ಮತ್ತು ಅವರು ಇಬ್ಬರು ಕೂಡಿ ವಿಡಿಯೋ ನೋಡ್ತಾರಂತ ಹೇಳಿದರು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನೆಕ್ಸ್ಟ್ ಏನು ಫೋಟೋ ಬಂತು, ಇದು ಪ್ರೇರಣಾ PU ಕಾಲೇಜ್ ಒಳಗೆ ಟೀಚರ್ ಅದಾರಂತ ಲೆಕ್ಚರರ್ ಅದಾರಂತ ಜ್ಯೋತಿ ಅಂತ ಅವ್ರ ಹೆಸರು ಹೇಳಿದರು. ಸೊ ಅವರೂ ಕರೆದು ಮಾತಾಡಿಸಿದ್ರು, ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ನೀವೆಲ್ಲ ಹಿಂಗೆ ಬಂದಾಗ ಹೋದಾಗ ಅಲ್ಲಿ ಅಲ್ಲಿ ಭೇಟಿ ಆಗ್ತಿರ್ತೀರಿ, ಸೊ ನನಗೂ ನಿಮ್ಮೆಲ್ಲರಿಗೆ ಭೇಟಿಯಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಸೊ ಇದು ಪ್ರೇರಣಾ PU ಕಾಲೇಜ್ದ ಫಂಕ್ಷನ್ ನಡೆದಿತ್ತು, ಅದು ಗ್ಲೇಮ್ಸ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೇನೆ. ಸೊ ಶ್ರೀದೇವಿ ಮತ್ತು ಜ್ಯೋತಿ ಅವರೇ, ನೀವು ಈ ಸಕ್ತಿ ಈ ವಿಡಿಯೋ ನೋಡಕತ್ತಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಬ್ಬರಿಗೆ ಭೇಟಿಯಾಗಿ ನನಗೂ ಭಾಳ ಖುಷಿ ಆಯಿತು. ಈಗ 5 ಗಂಟೆ ಆಗೈತಿ. ಈಗ ಸಹೇಲಿ ಶಾಪಿಂಗ್ ಉತ್ಸವನ ಎಕ್ಸಿಬಿಷನ್ ಅಥವಾ ಒಂದು ಇಲ್ಲಿ ಎಕ್ಸಿಬಿಷನ್ ಬಂದೈತಿ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿ 2 ದಿನ ಆಯಿತು, ಇವತ್ತು ಲಾಸ್ಟ್ ಡೇ ಐತಿ. 2 ದಿನದಿಂದ ನಾವು ಹೋಗ್ಬೇಕು ಅನ್ನಾಗತ್ತೀನಿ, ಬಟ್ ಹೋಗೋದಾಗಿರಲಿಲ್ಲ. ಇವತ್ತು ಲಾಸ್ಟ್ ಡೇ ಐತಿ, ಇವತ್ತು ಮಿಸ್ ಮಾಡ್ಕೋಬಾರ್ದು ಅಂತ ಹೆಂಗಾರೆ ಮ್ಯಾನೇಜ್ ಮಾಡಿ ಹೊಂಟೀನಿ. ಸೊ ಅಲ್ಲಿ ಏನೈತಿ ಅಂದ್ರೆ ಸೀರೆ, ಇಮಿಟೇಷನ್ ಜ್ಯುವೆಲ್ರಿ, ಫರ್ನಿಚರ್, ಈ ರೀತಿ ಅಂದ್ರೆ ಭಾಳ ಏನೇನೋ ವೆರೈಟೀಸ್ ಬಂದಾವಂತ ಹಿಂಗೆ ಜಸ್ಟ್ ಕೇಳಿನಿ. ಬಿಕಾಸ್ ನನಗೆ ಈ ಎಕ್ಸಿಬಿಷನ್ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ಹೋಗ್ಬಾ ಚಂದ ಐತಿ ಅಂತ. ಸೊ ಹೊಂಟೀವಿ, ಬರ್ರಿ, ನಿಮಗೂ ತೋರಿಸ್ತೀನಿ, ನಿಮಗೂ ಕರ್ಕೊಂಡು ಹೋಗ್ತೀನಿ.
ಸೊ ಫ್ರೆಂಡ್ಸ್, ಈಗ ಸಹೇಲಿ ಎಕ್ಸಿಬಿಷನ್ಗೆ ಬಂದಿವಿ. ಎಂಟ್ರೆನ್ಸ್ ಅಂತೂ ಫುಲ್ ಮಸ್ತ್ ಮಾಡಿದ್ರು. ಎರಡು ಕುದುರೆ ಇಟ್ಟಿದ್ರು, ಭಾಳ ಅಂದ್ರೆ ಭಾಳ ದೊಡ್ಡ ಏರಿಯಾನು ಇತ್ತು. ಒನ್ ಬೈ ಒನ್ ಸ್ಟಾಲ್ ಮೇಲೆ ಹೊಂಟಿವಿ. ದೆನ್ ಫಸ್ಟ್ ಸ್ಟಾಲ್ ಆಯ್ತು, ಇದು ಫರ್ನಿಚರ್ ಇತ್ತು. ಫರ್ನಿಚರ್ ಅಂತೂ ವರೈಟೀಸ್ ಅಂದ್ರೆ ವರೈಟೀಸ್ ಇತ್ತು. ಸದ್ಯ ಲೇಟೆಸ್ಟ್ ಮಾಡೆಲ್ ಎಲ್ಲ ಇತ್ತು, ನೋಡಿ ಫುಲ್ ಖುಷಿ ಆಯಿತು. ಏನೇನೋ ಪಾ ಮಸ್ತ್ ಮಾರ್ಕೆಟ್ ಒಳಗೆ ಫುಲ್ ಲೇಟೆಸ್ಟ್ ವೆರೈಟಿ ಬಂದೈತಿ. ಆಮೇಲೆ ಎಲ್ಲ ನಮ್ಮ ಲೇಡೀಸ್ ಐಟಮ್ಸ್ ಇದ್ದು, ಕುರ್ತಿ, ಸೀರೆ, ಜ್ಯುವೆಲರಿ, ಆಮೇಲೆ ನಮ್ಮ ಕಿಚನ್ ಟೂಲ್ಸ್ ಆಗಿರಲಿ. ಸೊ ಈ ರೀತಿ ಭಾಳ ಅಂದ್ರೆ ಭಾಳ ವೆರೈಟೀಸ್ ಇದ್ದು, ಎಲ್ಲ ಟೈಪ್ಸ್ ಇದ್ದು, ಕಾಟನ್, ಪ್ರಿಂಟೆಡ್, ಬ್ಯಾಂಗಲ್ಸ್, ಇಯರಿಂಗ್ಸ್, ಕ್ಲಿಪ್ಸ್, ನೀವು ಏನಂತಿರೋದು ಎಲ್ಲನೂ ಇತ್ತು. ಸೊ ಒನ್ ಬೈ ಒನ್ ಎಷ್ಟು ಆಗ್ತೈತಿ ಅಷ್ಟೆಲ್ಲನೂ ಶೂಟ್ ಮಾಡಿ ನಾನು ನಿಮಗೆ ತೋರಿಸಾಕತ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಎಷ್ಟು ಏನೇನೋ ವೆರೈಟೀಸ್ ನಿಮಗೆಲ್ಲ ನೋಡೋಕ್ಕೆ ಸಿಗಾಕತ್ತೈತಿ. ಈ ರೀತಿ ಎಕ್ಸಿಬಿಷನ್ಸ್ಗೆ ಹೋಗೋದು, ಅಲ್ಲಿ ಏನೇನು ಬಂದೈತಿ ಎಲ್ಲ ನೋಡೋದು ನಂಗೆ ಭಾಸ ಇರ್ತೈತಿ. ಬಿಕಾಸ್ ಇದರಿಂದ ಏನಾಗ್ತೈತಿ ಅಂದರೆ ಲೇಟೆಸ್ಟ್ ಮಾರ್ಕೆಟ್ ಒಳಗೆ ಏನೇನು ಬಂದೈತಿ, ಏನೇನು ಪ್ರಾಡಕ್ಟ್ಸ್ ಬಂದವು, ಏನೇನು ಟ್ರೆಂಡ್ ನಡ್ದೈತಿ, ಇದ್ರದ್ದೆಲ್ಲ ನಾಲೆಜ್ನೂ ನಮಗೆ ಸಿಗ್ತೈತಿ. ಮತ್ತು ನಮಗೆ ಸೇರ ನಾವು ಶಾಪಿಂಗ್ನು ಮಾಡ್ಬೋದು. ಸೊ ಹೀಗಾಗಿ ನಾನು ಆದಷ್ಟು ಜಾಸ್ತಿ ಏನಾದರೂ ಈ ರೀತಿ ನನಗೆ ಚಾನ್ಸ್ ಸಿಕ್ಕರೆ ಹೋಗಿ ನೋಡ್ಕೊಂಡು ಬಂದಿರ್ತೀನಿ. ಸೊ ಇವೆಲ್ಲ ಏನು ತೋರಿಸಾಕತ್ತೀನಿ, ಇವೆಲ್ಲ ಇಮಿಟೇಷನ್ ಜ್ಯುವೆಲರೀಸ್. ಇದ್ರೊಳಗಂತೂ ಇಷ್ಟು ವೆರೈಟೀಸ್ ಇದ್ದು, ಇಷ್ಟು ಯುನೀಕ್ ಡಿಸೈನ್ಸ್ ಇದ್ದು, ಭಾಳ ಅಂದ್ರೆ ಭಾಳ ಮಸ್ತಿದ್ದು, ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಸೊ ಶಾರ್ಟ್ ಗ್ಲಿಮ್ಸ್ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಯಾಕಂದ್ರೆ ಇನ್ ಬಿಟ್ವೀನ್ ನಾವು ಹೋದ್ಕೊಳ್ಳೆ ಒಂದು 5 ನಿಮಿಷ ಆದಮೇಲೆ ಮನೆಯಾಗಿನ ಫೋನ್ ಬಂತು. ಸಾನ್ವಿಗೆ ಆ್ಯಕ್ಚುಲಿ ನಾ ಮಲಗಿಸಿ ಹೋಗಿದ್ನಿ, ಬಟ್ ಎದ್ದು ಅಳಾಕತ್ತಾಳ ಅಂತ ಹಿಂಗೆ ಫೋನ್ ಬಂತು. ಹಿಂಗಾಗಿ ಎಕ್ಸಿಬಿಷನ್ ಇನ್ ಬಿಟ್ವೀನ್ ಬಿಟ್ಟು ನಾ ಮನೆಗೆ ಬನ್ನಿ. ಹಿಂಗಾಗಿ ಕಂಪ್ಲೀಟ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗೈತಿ ಅಷ್ಟು ನಾ ಟ್ರೈ ಮಾಡೀನಿ ಶೇರ್ ಮಾಡೋಕ್ಕೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್ ಬಾಯ್.